ನಮಸ್ಕಾರ ವೀಕ್ಷಕರೇ ಅಪಾಜಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜನತಾ ಕರ್ಫ್ಯೂ ಅಂದರೆ ಏನು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅತಿಯಾಗಿ ನಾವು ಇವತ್ತು ಕೇಳ್ತಾ ಇರ್ತಕ್ಕಂಥ ಶಬ್ದ ಇದಾಗಿದೆ ಸೊ ಜನತಾ ಕರ್ಫ್ಯೂ ಅದರ ಅರ್ಥ ಏನು ಸಿ ಆರ್ ಪಿ ಸಿ ಯಾವ ಲಾ ಅದರ ಬಗ್ಗೆ ಹೇಳ್ಕೊಡತ್ತೆ ಏನು ಏನಿದೆ ಆ್ಯಕ್ಚುಲಿ ಜನತಾ ಕರ್ಫ್ಯೂ ಅಂತ ಏನು ಅದನ್ನು ತಿಳಿದುಕೊಳ್ಳೋಣ ಜೊತೆಗೆ ಭಾರತದ ಆರ್ಥಿಕತೆ ಮತ್ತು ಜನತಾ ಕರ್ಫ್ಯೂ ಹೇಗೆ ಒಂದಕ್ಕೊಂದು ಕೋರಿಲೇಟ್ ಆಗ್ತಾಯಿದೆ ಹಾಗೆಯೇ ಈ ಜನತಾ ಕರ್ಫ್ಯೂನ ಹಿಂದಿರ್ತಕ್ಕಂತಹ ವಿಜ್ಞಾನ ಏನು ಯಾವಾಗಲೂ ಕೂಡ ನಾವು ಪ್ರತಿಯೊಂದು ಘಟನೆ ಹಿಂದಿರ್ತಕ್ಕಂಥ ರಾಜಕೀಯ ಏನು ಅಂತ ನೋಡ್ತೀವಿ ಬಟ್ ಬದಲಾಗಿ ಇವತ್ತಿನ ಜನತಾ ಕರ್ಫ್ಯೂನ ಹಿಂದಿರ್ತಕ್ಕಂಥ ವಿಜ್ಞಾನ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಿದೆ ಜೊತೆಗೆ ಪರೀಕ್ಷಾ ದೃಷ್ಟಿಕೋನದಿಂದ ಕರೋನಾ ಎಷ್ಟು ಮುಖ್ಯ ಅಂದರೆ ಕರೋನಾ ವೈರಸ್ನ ದಿಂದ ಅಥವಾ ವೈರಸ್ಗೆ ಸಂಬಂಧಪಟ್ಟಂತಹ ಯಾವ ಯಾವ ಪ್ರಶ್ನೆಗಳು ಎಕ್ಸಾಮ್ ಬರಬಹುದು ಅನ್ನೋದನ್ನು ಅಥವಾ ಯಾವ ದೃಷ್ಟಿಕೋನ ಇಟ್ಕೊಂಡು ನಾವು ಈ ಒಂದು ವೈರಸ್ ಬಗೆಗೆ ಅಧ್ಯಯನ ಮಾಡಬೇಕಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಪಾಜ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಇರಿ ಹಾಗೆಯೇ ನಮ್ಮ ಪ್ಲೇಲಿಸ್ಟ್ನಲ್ಲಿ ಅತಿ ಹೆಚ್ಚು ವಿಡಿಯೋಗಳಿದೆ ಇವತ್ತಕ್ಕಿಂತ ಹೆಚ್ಚು ವಿಡಿಯೋಗಳಿದೆ ಅವುಗಳ ಲಾಭವನ್ನು ಪಡೆದುಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಅಕಾಡೆಮಿಯ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಬೇಸಿಕಲಿ ಜನತಾ ಕರ್ಫ್ಯೂ ಅಂತಂದು ಏನು ಅಂತ ನೋಡೋಕ್ಕಿಂತ ಮುಂಚೆ ಮಾರ್ಚ್ ನೈನ್ಟೀನ್ ಇಡೀ ದೇಶವನ್ನು ಉದ್ದೇಶಿಸಿ ಮಾತನಾಡುವಾಗ ಭಾರತದ ಪ್ರಧಾನಿಯವರು ಈ ಒಂದು ವರ್ಡನ್ನು ಕೋಟ್ ಮಾಡ್ತಾರೆ ಜನತಾ ಕರ್ಫ್ಯೂ ಅನ್ನುವಂಥ ಒಂದು ವರ್ಡನ್ನು ಕೋಟ್ ಮಾಡ್ತಾರೆ ಸೊ ಮಾರ್ಚ್ ಟ್ವೆಂಟಿ ಟು ಸಂಡೇ ಏಳು ಬೆಳಗಿನ ಜಾವ ಏಳು ಗಂಟೆಯಿಂದ ಹಿಡಿದು ರಾತ್ರಿ ಒಂಬತ್ತರವರೆಗೂ ಕೂಡ ಈ ಜನತಾ ಕರ್ಫ್ಯೂ ಜಾರಿಯಲ್ಲಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಓಕೆ ಹಾಗಿದ್ರೆ ಏನಿದರ ಅರ್ಥ ಅಂತ ಕೇಳೋದಾದರೆ ಫಸ್ಟ್ಲಿ ನಾವು ನೋಡಬೇಕಾಗಿರೋದು ಕರ್ಫ್ಯೂ ಅಂದರೆ ಏನು ಅಂತ ನೋಡೋಣ ಅದಾದ ನಂತರ ಯಾಕೆ ಜನತಾ ಅನ್ನುವಂಥ ಶಬ್ದವನ್ನು ಈ ಕರ್ಫ್ಯೂನ ಜೊತೆಗೆ ಸೇರಿಸಿದ್ದು ಅಂತ ಸೊ ಫಸ್ಟ್ಲಿ ಕರ್ಫ್ಯೂ ಅಂತ ಅಂದರೆ ಏನು ಅಂತಂದರೆ ಇಟ್ ಇಸ್ ಎನ್ ಆರ್ಡರ್ ಆರ್ ಎ ರೆಗ್ಯುಲೇಷನ್ ಆರ್ಡರ್ ಬೈ ದ ಗವರ್ ಗವರ್ನಮೆಂಟ್ ಫಾರ್ ದ ಪೀಪಲ್ ಟು ರಿಮೇನ್ ಇನ್ ಡೋರ್ಸ್ ಫಾರ್ ದ ಗಿವನ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತೀವಿ ನಾವು ಸೊ ಇದು ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಆದೇಶ ಆಗಿರುತ್ತೆ ಏನಪ್ಪ ಅಂತಂದರೆ ಈ ಆದೇಶದ ಮೂಲಕವಾಗಿ ಕೊಟ್ಟಿರುವಂತಹ ಸಮಯಮಿತಿಯಲ್ಲಿ ಯಾರೂ ಕೂಡ ಹೊರಗಡೆ ಬರಕೂಡುದು ಅಂತ ಅಥವಾ ಹಿರಿಯರು ಮಕ್ಕಳು ಸ್ಪೆಷಲಿ ಅವರು ಮಾತ್ರ ಹೊರಗಡೆ ಬರಕೂಡುದು ಅನ್ನುವಂಥ ಒಂದು ರೆಗ್ಯುಲೇಷನನ್ನು ಮಾಡಿದ್ದಾರೆ ಇದು ಕರ್ಫ್ಯೂ ಅಂತ ನೋಡಿದಾಗ ನಾವು ಬೇಸಿಕಲಿ ಯಾರೂ ಕೂಡ ಹೊರಗಡೆ ಬರಬಾರ್ದು ಅಂತ ನೋಡ್ತೀವಿ ಬಟ್ ಇಟ್ ಈಸ್ ಅ ಸೆಲ್ಫ್ ಇಂಪೋಸ್ಡ್ ಕರ್ಫ್ಯೂ ಆಗಿರೋದ್ರಿಂದ ನಮ್ಮಷ್ಟಕ್ಕೆ ನಾವೇ ಹೇರಿಕೊಳ್ಳಬೇಕಾಗಿರುವಂತಹ ಕರ್ಫ್ಯೂ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾಗಿ ಇದನ್ನು ನಾವು ಕಮಾಂಡ್ ಅಂತ ತೆ ತೆಗೆದುಕೊಳ್ಳೋ ಬದಲಾಗಿ ಅದನ್ನು ನಾವು ನಾವೇ ನಮಗೆ ಹನ್ನೇರಿಕೊಳ್ಳುವಂತಹ ಒಂದು ನಿರ್ಬಂಧದ ರೀತಿಯಲ್ಲಿ ಇದನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಅತಿ ಕಾಮನ್ ಆಗಿ ನಾವು ಇದನ್ನ ಯಾ ಕರ್ಫ್ಯೂ ಅಂದರೆ ಏನು ಅಂತ ತಿಳ್ಕೊಳ್ಬೇಕಾದ್ರೆ ಒಂದು ಸಮಯದ ಮಿತಿಯಾಗಿರುತ್ತೆ ಆ ಸಮಯದ ಮಿತಿಯಲ್ಲಿ ನಾವು ಸರ್ಕಾರ ಯಾವ ಆದೇಶವನ್ನು ಕೊಟ್ಟಿರುತ್ತೋ ಆ ಆದೇಶಗಳನ್ನು ಪಾಲಿಸಬೇಕಾಗತ್ತೆ ಯಾಕೆ ಈ ಕರ್ಫ್ಯೂಗೆ ಹಿಂದೆ ಜನತಾ ಅನ್ನುವಂಥ ಶಬ್ದವನ್ನು ಜನತಾ ಅನ್ನುವಂಥ ಶಬ್ದವನ್ನು ಯಾಕೆ ಇದರ ಹಿಂದೆ ಸೇರ್ಪಡೆ ಮಾಡಿದ್ದು ಅನ್ನೋದನ್ನು ನೋಡೋಣ ಜನತಾ ಅನ್ನುವಂತಹ ಪದ ಇನ್ ಹಿಂದಿಯಲ್ಲಿ ಪಬ್ಲಿಕ್ ಅನ್ನುವಂಥ ಮೀನಿಂಗನ್ನು ನಮಗೆ ಕೊಡುತ್ತೆ ರೈಟ್ ಸೊ ಅಲ್ಲಿ ಇಂಪೋಸ್ಡ್ ಕರ್ಫ್ಯೂ ಅಂತ ಇದರ ಅರ್ಥ ಆಗತ್ತೆ ನಂತರ ಇದರ ಬಗ್ಗೆ ಇರ್ತಕ್ಕಂತಹ ಲೀಗಲ್ನೆಸ್ ಅನ್ನು ನೋಡೋದಾಯಿತು ಅಂತಂದರೆ ಆರ್ಟಿಕಲ್ ಒನ್ ಫೋರ್ಟಿ ಫೋರ್ನ ಸಿ ಆರ್ ಪಿ ಸಿ ಇದ್ದಿದ್ದು ನಮಗೆ ಕರ್ಫ್ಯೂನ ಬಗ್ಗೆ ಹೇಳಿಕೊಡುತ್ತೆ ಇನ್ಸ್ಟೆಡ್ ಆಫ್ ಜನತಾ ಕರ್ಫ್ಯೂನ ಬಗ್ಗೆ ಅಲ್ಲ ಕರ್ಫ್ಯೂನ ಬಗ್ಗೆ ಹೇಳಿಕೊಡತ್ತೆ ಏನು ಹೇಳುತ್ತೆ ಅಂತಂದರೆ ವೆರಿ ಸಿಂಪಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಟ್ ಅವಾಯ್ಡ್ಸ್ ಮಾಪ್ ಗ್ಯಾದರಿಂಗ್ಸ್ ಅಂತ ಹೇಳ್ಬೋದು ಅಥವಾ ಇಟ್ ಬಾರ್ಸ್ ಮಾಪ್ ಗ್ಯಾದರಿಂಗ್ಸ್ ಅಂತ ಹೇಳ್ಬೋದು ಜನತೆಯನ್ನು ಒಂದು ಕಡೆಗೆ ಗುಂಪು ಕೊಡಲಿಕ್ಕೆ ಅವಕಾಶ ಕೊಡೋದೇ ಇರೋದು ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು ಅಥವಾ ಅದರ ಪ್ರಕಾರ ಕೋಟ್ ಮಾಡೋದಾದ್ರೆ ಪವರ್ ಅಪ್ ಅ ಇಶ್ಯೂ ಆರ್ಡರ್ಸ್ ಇನ್ ಅರ್ಜೆಂಟ್ ಕೇಸಸ್ ಆಫ್ ನ್ಯೂಸೆನ್ಸ್ ಆರ್ ಅಪರ್ ಅಪರ್ಹ್ಯಾಂಡೆಡ್ ಡೇಂಜರ್ ಅಂತ ಹೇಳ್ತೀವಿ ನಾವು ಪ್ರೈಬಿಟ್ಸ್ ಪೀಪಲ್ ಗ್ಯಾದರಿಂಗ್ಸ್ ಒಟ್ಟಾರೆ ಅರ್ಥ ಏನು ಅಂತಂದರೆ ಇಟ್ ಇದು ಒಂದು ಅರ್ಜೆಂಟ್ಲಿ ಇಂಪೋಸ್ ಆಗುವಂತಹ ಕಾನೂನಾಗಿದ್ದು ಇದ್ರ ಮೂಲಕವಾಗಿ ನಾವು ಪೀಪಲ್ ಗ್ಯಾದರಿಂಗ್ಸನ್ನು ಅಥವಾ ಜನತೆಯನ್ನು ಒಂದು ಕಡೆಗೆ ಕೊಡೋದನ್ನು ನಿಲ್ಲಿಸುವಂಥ ಕೆಲಸವನ್ನು ಈ ಕರ್ಫ್ಯೂ ಇದ್ದು ಮಾಡುತ್ತೆ ರೈಟ್ ಇವಾಗ ಇಂಪೋಸ್ ಬೇರೆ ಬೇರೆ ಕಾರಣಕ್ಕೆ ನಾವು ಕರ್ಫ್ಯೂಗಳನ್ನು ಇಂಪೋಸ್ ಮಾಡ್ತೀವಿ ಆದರೆ ಈ ಸಲಹ ಕರ್ಫ್ಯೂ ಇಂಪೋಸ್ ಆಗಿರೋದು ಯಾವುದು ಕಾರಣಕ್ಕಾಗಿ ಅಂತ ಕೇಳೋದಾದರೆ ಕೋವಿಡ್ ನೈನ್ಟೀನನ್ನು ನಾವು ಅದರ ಸಸ್ಪೆಕ್ಟ್ ಲೆವೆಲನ್ನು ಕಡಿಮೆ ಮಾಡುವ ಸಲುವಾಗಿ ಅಥವಾ ಅದರ ಸಸ್ಪೆಕ್ಟ್ ಕೇಸಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಾಗಿದೆ ಅನ್ನೋ ಒಂದು ಪ್ರಿಕಾಷನರಿ ಆಪ್ಷನ್ ಆಗಿ ನಾವು ಇವತ್ತು ಕರ್ಫ್ಯೂ ಅನ್ನು ಜಾರಿ ಮಾಡುವಂಥ ಒಂದು ಡಿಸಿಷನ್ಗೆ ಬಂದಿರೋದು ಸೊ ಕೋವಿಡ್ ನೈನ್ಟೀನ್ ಅನ್ನುವಂಥದ್ದನ್ನು ಹೂ ಇದ್ದದ್ದು ವಿಶ್ವ ಆರೋಗ್ಯ ಸಂಸ್ಥೆ ಇದ್ದದ್ದು ಕೊರೋನಾಗೆ ಕೋವಿಡ್ ನೈನ್ಟೀನ್ ಅನ್ನುವಂಥ ಹೆಸರನ್ನು ಇಟ್ಟಿದೆ ಸೊ ಏನಪ್ಪ ಅದು ಕೋವಿಡ್ ಅಂತಂದರೆ ಸಿ ಓ ಇದರಲ್ಲಿ ಕೋವಿಡ್ನಲ್ಲಿರ್ತಕ್ಕಂಥ ಸಿ ಓ ಇದ್ದದ್ದು ಕೊರೋನಾ ಅಂತ ಹೇಳಿ ತಿಳಿಸಿಕೊಡುತ್ತೆ ವಿ ಐ ಫಾರ್ ವೈರಸ್ ಡಿ ಫಾರ್ ಕೊರೋನಾ ಕಂಡು ಬಂದಿರೋದು ನಮಗೆ ಡಿಸೆಂಬರ್ ಡಿಸೆಂಬರ್ ಆಫ್ ಟೂಸಂಡ್ ನೈನ್ಟೀನ್ ಅಂತ ಹೇಳ್ತೀವಿ ಹಾಗಾದ್ರೆ ಈ ಜನತಾ ಕರ್ಫ್ಯೂ ನ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿದುಕೊಂಡ್ವಿ ಈ ಜನತಾ ಕರ್ಫ್ಯೂನ ಹಿಂದೆ ಇರತಕ್ಕಂಥ ಸೈನ್ಸ್ ಏನಿದೆ ಅಂತ ನೋಡೋಣ ಸೊ ಆಲ್ರೆಡಿ ನಮಗೆ ಡಬ್ಲ್ಯೂ ಒ ಕೋವಿಡ್ ನೈನ್ಟೀನ್ ಅನ್ನೋ ಒಂದು ಸಾಂಕ್ರಾಮಿಕ ರೋಗ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟಿದೆ ಸೊ ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ನಾವಿಲ್ಲಿ ಎರಡು ಆಪ್ಷನ್ಗಳನ್ನು ಇಟ್ಕೊಳ್ಬೇಕಾಗಿದೆ ಎರಡು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕು ಏನಪ್ಪ ಅಂತಂದರೆ ಸಾಂಕ್ರಾಮಿಕ ರೋಗಕ್ಕೆ ಮೊದಲ ಪ್ರಿಕಾಷನ್ ಏನಪ್ಪ ಅಂತಂದ್ರೆ ಕಿಲಿಂಗ್ ಗ್ಯಾದರಿಂಗ್ಸ್ ಅಂತ ಹೇಳ್ತೀವಿ ಕಿಲಿಂಗ್ ಪೀಪಲ್ ಗ್ಯಾದರಿಂಗ್ಸನ್ನು ಸೊ ಅದನ್ನು ಫಸ್ಟ್ ಮಾಡಬೇಕಾಗಿದೆ ನೀ ಎರಡನೇದು ಏನಪ್ಪ ಅಂತಂದ್ರೆ ಲೈಫ್ ಸ್ಪ್ಯಾನ್ ಅಪ್ಪ ಕೋವಿಡ್ ನೈನ್ಟೀನ್ ಆ ಕೋವಿಡ್ ವೈರಸ್ನ ಲೈಫ್ ಸ್ಪ್ಯಾನನ್ನು ನೋಡಿದ್ವಿ ಅಂತಂದ್ರೆ ನಮಗೆ ಯಾಕೆ ಪೀಪಲ್ ಗ್ಯಾದರಿಂಗ್ಸನ್ನು ನಾವು ಕಿಲ್ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ ಸೊ ಈ ಕೋವಿಡ್ ನೈನ್ಟೀನ್ ಅನ್ನುವಂಥ ವೈರಸ್ ಗಾಳಿಯಲ್ಲಿ ಮೂರು ತಾಸಿನವರೆಗೆ ಜೀವಂತ ಇರುತ್ತೆ ಆಮೇಲೆ ಕಾಫರ್ಗಳ ಮೇಲೆ ನಾಲ್ಕು ಗಂಟೆಗಳು ಆಮೇಲೆ ಕಾರ್ಡ್ಬೋರ್ಡ್ಗಳ ಮೇಲೆ ಇಪ್ಪತ್ತ್ನಾಲ್ಕು ಗಂಟೆಗಳು ಸ್ಟೇನ್ಲೆಸ್ ಸ್ಟೀಲ್ನ ಮೇಲೆ ಎರಡರಿಂದ ಮೂರು ದಿನಗಳ ಕಾಲ ಆಮೇಲೆ ಪ್ಲ್ಯಾಸ್ಟಿಕ್ ಪ್ಲಾಸ್ಟಿಕ್ ಯುಟೆನ್ಸಿಲ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳಾಗಿರ್ಬೋದು ಅವುಗಳ ಮೇಲೆ ಮೂರು ದಿನದವರೆಗೆ ಇದು ಆ್ಯಕ್ಟಿವ್ ಇರಲಿದೆ ಸೊ ಇದು ಭಾಗದಿಂದ ಭಾಗಕ್ಕೆ ವ್ಯತ್ಯಾಸ ಆಗುತ್ತೆ ಕಾರಣ ಏನು ಅಂತಂದರೆ ಟೆಂಪ್ರೇ ಟೆಂಪ್ರೇಚರ್ ಮತ್ತು ಹ್ಯುಮಿಡಿಟಿ ಇದೊಂದು ಭಾಳ ಭಾಳ ಒಂದು ವಿಶೇಷ ಸ್ಥಾನವನ್ನು ಇದರ ಮೇಲೆ ಬೀರತ್ತೆ ಅಥವಾ ವಿಶೇಷ ಪ್ರಭಾವವನ್ನು ಬೀರತ್ತೆ ಅಂತ ಹೇಳ್ಬೋದು ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ ಟೈಮ್ದವರೆಗೆ ಈ ವೈರಸ್ ಇದ್ದುದು ಸರ್ವೈವ್ ಆಗಿರುತ್ತೆ ಇನ್ನು ಟೆಂಪ್ರೇಚರ್ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಕಡಿಮೆ ಸಮಯದವರೆಗೆ ಈ ವೈರಸ್ ಇದ್ದಿದ್ದು ಸರ್ವೈವ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಆಗಿರ್ಬೋದು ಅಥವಾ ಕಾರ್ಡ್ಬೋರ್ಡ್ ಮೇಲೆ ಕಾರ್ಡ್ಬೋರ್ಡ್ಗಳ ಮೇಲೆ ಕೇವಲ ಒಂಬತ್ತು ಗಂಟೆ ಅಥವಾ ಏಳರಿಂದ ಒಂಬತ್ತು ಗಂಟೆಗಳ ಮಾ ಕಾಲ ಮಾತ್ರ ಈ ವೈರಸ್ ಇದ್ದುದು ಬದುಕಿರುತ್ತೆ ಅಂತ ಹೇಳ್ತಾ ಇರೋದು ನಂತರ ಈಗೇನಾಗಿದೆ ಅಂತಂದರೆ ಭಾರತದಲ್ಲಿ ಆಲ್ರೆಡಿ ನಾವು ಸಸ್ಪೆಕ್ಟ್ ಲೆವೆಲನ್ನು ಇನ್ಕ್ರೀಸ್ ಆಗ್ತಾಯಿದೆ ಸೊ ಸಸ್ಪೆಕ್ಟ್ ಲೆವೆಲ್ ದಿನ ದಿನ ದಿನಕ್ಕೆ ಶೋಂಕಿತರ ಒಂದು ಸಂಖ್ಯೆ ಇದ್ದುದು ಹೆಚ್ಚಾಗ್ತಾ ಇದೆ ಸೊ ಆ ಸಂಖ್ಯೆಯನ್ನು ಕಟ್ ಡೌನ್ ಮಾಡೋದು ಒಂದು ಅದ್ರ ಹಿಂದೆ ಇರತಕ್ಕಂಥ ವಿಜ್ಞಾನ ಅಂತ ಹೇಳ್ಬೋದು ನಾವು ಆಲ್ರೆಡಿ ಈಗ ನಾವು ಒನ್ ಏಯ್ಟಿ ಪೀಪಲ್ಸನ್ನು ರೀಚ್ ಮಾಡಿದ್ದೀವಿ ಸೊ ಅದನ್ನು ಕಡಿಮೆ ಮಾಡಬೇಕಾಗಿದೆ ಆಮೇಲೆ ನಂಬರ್ ಆಫ್ ಸಸ್ಪೆಕ್ಟ್ ಇನ್ಕ್ರೀಸ್ ಇನ್ಕ್ರೀಸ್ ಆಗ್ತಿರೋದರಿಂದ ಅವರಿಗೆ ಒಂದು ಅವೇರನ್ನು ಕೊಡಬೇಕಾಗಿದೆ ಆಮೇಲೆ ಪ್ರಿಕಾಷನ್ ಇದ್ದದ್ದು ನಮಗೆ ನೆಸಸರಿ ಆಗಿದೆ ಸೊ ಪ್ರಿಕಾಷನ್ ನಾವು ತೆಗೆದುಕೊಳ್ಬೇಕಾದ್ರೆ ಫಸ್ಟ್ ಪ್ರಿಕಾಷನ್ ಏನಾಗಿದೆ ಅಂತಂದರೆ ನಾವು ಏನೀಗ ಸ್ಯಾನಿಟೈಸರ್ಸ್ಗಳನ್ನು ಯೂಸ್ ಮಾಡಿರಿ ಅಥವಾ ಮಾಸ್ಕ್ಗಳನ್ನು ಯೂಸ್ ಮಾಡಿರಿ ಅನ್ನೋದಕ್ಕಿಂತ ಆ ಎಲ್ಲ ಕಮ್ಯಾಡಿಟೀಸ್ಗಳು ನಮಗೆ ಸಿಗದೇ ಇರತಕ್ಕಂಥ ಪರಿಸ್ಥಿತಿಯೇ ನಾವು ರೀಚ್ ಆಗಿರೋದ್ರಿಂದ ಆಲ್ರೆಡಿ ಅದನ್ನು ಕೂಡ ನಾವು ಹೇಗೆ ಕಂಟ್ರೋಲ್ಗೆ ತರಬೇಕು ಅಂತಂದರೆ ಬಿಕ್ ಇನ್ಸ್ಟ ಇಂಪೋಸ್ ಮಾ ಈ ಒಂದು ಜನತಾ ಕರ್ಫ್ಯೂ ಕರ್ಫ್ಯೂವನ್ನು ಇಂಪೋಸ್ ಮಾಡುವ ಮೂಲಕವಾಗಿ ಅದನ್ನು ಕೂಡ ಕಂಟ್ರೋಲ್ಗೆ ತರಬಹುದು ಅನ್ನುವಂಥ ಒಂದು ಕಾರಣವನ್ನು ಇಟ್ಕೊಂಡು ಜನತಾ ಕರ್ಫ್ಯೂವನ್ನು ಇಂಪೋಸ್ ಮಾಡಲಿಕ್ಕೆ ನಮ್ಮ ಮೋದಿಯವರು ಕರೆ ಕೊಟ್ಟಿರೋದು ಹಾಗಾಗಿ ಇದಕ್ಕೆ ನಾವೆಲ್ಲರೂ ಕೂಡ ಹೋಗೊಟ್ಟು ಆ ಕರೆಯನ್ನು ಸ್ವೀಕಾರ ಮಾಡಬೇಕಾಗಿದೆ ಅದು ನಮ್ಮ ಮೇಲೆ ನಾವೇ ಹೇರಿಕೊಂಡು ಸೆಲ್ಫ್ ಇಂಪೋಸ್ಡ್ ಕರ್ಫ್ಯೂವನ್ನಾಗಿ ತೆಗೆದುಕೊಂಡು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕಾಗಿದೆ ಹಾಗಾದರೆ ವೆರಿ ಇಂಪಾರ್ಟೆಂಟ್ಲಿ ನಮ್ಮ ಎಕ್ಸಾಮ್ನಲ್ಲಿ ಇದರ ಬಗೆಗೆ ಬರುವಂಥ ಪ್ರಶ್ನೆಗಳೇನು ಅನ್ನೋದನ್ನು ತಿಳಿದುಕೊಳ್ಳೋಣ ಫಸ್ಟ್ಲಿ ಕೊರೋನಾ ವೈರಸ್ ಏನಪ್ಪಾ ಅಂತ ಕೇಳೋದಾದ್ರೆ ಈ ಒಂದು ವೈರಸ್ನ ಫ್ಯಾಮಿಲಿ ಇದ್ದಿದ್ದು ನೀಡೋ ವೈರಸ್ ಫ್ಯಾಮ್ಲಿಗೆ ಸಂ ಸೇರಿರ್ತಕ್ಕಂಥ ಒಂದು ವೈರಸ್ ಇದಾಗಿರುತ್ತೆ ಸೊ ಸಿಂಪಲ್ ಇಂದ ಹಿಡ್ಕೊಂಡು ಅತಿ ಸಿವಿಯರ್ ಆದಂತಹ ಡಿಸೀಜ್ಗಳಿಗೆ ನಮ್ಮನ್ನು ಇದು ಕರೆದುಕೊಂಡು ಹೋಗುತ್ತೆ ಸೊ ಕೋಲ್ಡ್ ಮತ್ತು ಇಲ್ನೆಸ್ ಇಂದ ಪ್ರಾರಂಭ ಆಗಿರೋದು ಅಥವಾ ಅಥವಾ ಕಾಫ್ನಿಂದ ಪ್ರಾರಂಭ ಆಗಿರೋದು ಸಿವಿಯರ್ ಡಿಸೀಸಸ್ ಆದಂತಹ ಮರ್ಸ್ ಮತ್ತು ಸಾರ್ಸ್ಗಳಿಗೂ ಕೂಡ ನಮ್ಮನ್ನು ಕರೆದುಕೊಂಡು ಹೋಗ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಏನಮ್ಮ ಮರ್ಸ್ ಅಂತಂದರೆ ಮಿಡ್ಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಹೇಳ್ತೀವಿ ಇದಕ್ಕಿಂತ ಬಿಫೋರ್ ಆಗಿ ಕೊರೋ ಏನು ಎನ್ ಕರೋನಾ ಅಂತ ಬಂದಿದೆಯಲ್ಲ ಇದಕ್ಕಿಂತ ಬಿಫೋರ್ ಆಗಿ ಕಂಡು ಬಂದಿರತಕ್ಕಂಥ ಒಂದು ಡಿಸೀಸ್ ಇದು ನಂತರದಲ್ಲಿ ಸಾರ್ಸ್ ಕೊರೋನಾ ಅನ್ನೋದು ಕೂಡ ಕೊರೋನಾ ವೈರಸ್ನ ಒಂದು ಭಾಗ ಆಗಿರುತ್ತೆ ಸೊ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಕರೀತೀವಿ ನಂತರ ಈಗ ಚೀನಾದಲ್ಲಿ ಕಂಡು ಬಂದಂತಹ ವೈರಸ್ ಯಾವುದಪ್ಪ ಅಂತಂದರೆ ಎನ್ ಕರೋನಾ ಅಂತ ಹೇಳ್ತೀವಿ ನಾವು ಅದು ನೋವೆಲ್ ಕರೋನಾ ವೈರಸ್ ಅಂತ ಆಗಿರುತ್ತೆ ನೆಕ್ಸ್ಟ್ ಒನ್ ಮೊದಲ ಬಾರಿಗೆ ಕರೋನಾ ಎಲ್ಲಿ ಪತ್ತೆ ಆಯಿತು ಅಂತ ಕೇಳೋದಾದ್ರೆ ಆಬ್ವಿಯಸ್ಲಿ ಚೀನಾ ಚೀನಾದ ವುಹಾನ್ ಸಿಟಿಯಲ್ಲಿ ಇದು ಕಂಡು ಬಂತು ಔಟ್ಸೈಡ್ ಆಫ್ ಚೀನಾ ಇದು ಯಾವಾಗ ಯಾವಾಗ ಕಂಡು ಬಂತು ಅಂತಂದರೆ ಜನವರಿ ಥರ್ಟೀನ್ ಟು ತೌಸಂಡ್ ಟ್ವೆಂಟಿಯಲ್ಲಿ ಔಟ್ಸೈಡ್ ಆಫ್ ಚೀನಾ ಇದು ಕಂಡು ಬರಲಿಕ್ಕೆ ಪ್ರಾರಂಭ ಆಯಿತು ನಂತರದಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಪ್ರಶ್ನೆ ಬರೋದೇನಪ್ಪ ಅಂತಂದರೆ ಪಿ ಎಚ್ ಇ ಐ ಸಿಯನ್ನು ವಿಸ್ತರಿಸಿ ಅಂತ ಕೇಳ್ತಾರೆ ಏನಪ್ಪ ಇದು ಪಿ ಎಚ್ ಇ ಐ ಸಿ ಅಂತಂದರೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಆಫ್ ಇಂಟರ್ನ್ಯಾಷನಲ್ ಕನ್ಸರ್ನ್ ಅಂತ ಹೇಳ್ತೀವಿ ನಾವು ಇದನ್ನು ಯಾರು ಇಂಪೋಸ್ ಮಾಡ್ತಾರೆ ಅಂತಂದರೆ ಡಬ್ಲ್ಯೂ ಎಚ್ ಒ ಇದ್ದದ್ದು ಇದನ್ನು ಇಂಪೋಸ್ ಮಾಡುತ್ತೆ ಯಾವ ಕಾನೂನಿನ ಮೂಲಕ ಇದನ್ನೇ ಇಂಪೋಸ್ ಮಾಡುತ್ತೆ ಅಂತಂದರೆ ಅಂಡರ್ ಎರಡು ಸಾವಿರದ ಐದರ ಇಂಟರ್ನ್ಯಾಷನಲ್ ಹೆಲ್ತ್ ರೆಗ್ಯುಲೇಷನ್ಸ್ನ ಪ್ರಕಾರವಾಗಿ ಈ ಒಂದು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಲಾಗತ್ತೆ ಹಾಗಲ್ಲಿ ಹಾಗಾದರೆ ಈ ಒಂದು ಎಮರ್ಜೆನ್ಸಿಯನ್ನು ಎಲ್ಲ ರಾಷ್ಟ್ರಗಳು ಕೂಡ ಲೀಗಲ್ ಡ್ಯೂಟಿಯಾಗಿ ಅದಕ್ಕೆ ನಾವು ರಿಸ್ಪಾಂಡನ್ನು ತೋರಿಸ್ಬೇಕಾಗತ್ತೆ ಹೂ ಯಾವ ವರ್ಷ ಮೊದಲ ಬಾರಿಗೆ ಈ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿತ್ತು ಅಂತ ಕೇಳೋದಾದರೆ ಫಸ್ಟ್ ಟೈಮ್ ಎರಡು ಸಾವಿರದ ಒಂಬತ್ತರಲ್ಲಿ ತುರ್ತು ಪರಿಸ್ಥಿತಿಯನ್ನು ಡಬ್ಲ್ಯೂ ಎಚ್ ಒ ಇದ್ದದ್ದು ಘೋಷಣೆ ಮಾಡಿತ್ತು ಆವಾಗ ಬಂದಿರತಕ್ಕಂಥ ಕಾಯಿಲೆ ಯಾವುದು ಅಂತಂದರೆ ಎಚ್ ಒನ್ ಎನ್ ಒನ್ ಅಥವಾ ಸ್ವೈನ್ ಫ್ಲೂ ಅಂತ ಹೇಳ್ಬೋದು ಸೆಕೆಂಡ್ ಟೈಮ್ ಟು ತೌಸಂಡ್ ಫೋರ್ಟೀನಲ್ಲಿ ಇದನ್ನು ಡಿಕ್ಲೇರ್ ಮಾಡಲಾಗಿತ್ತು ಫೋಲಿಯೋ ಅನ್ನ ಡಿಕ್ಲೇರೇಷನ್ ಮಾಡುವ ಸಲುವಾಗಿ ತರ್ಡ್ ಟೈಮ್ ಎಬೋಲಾ ವೈರಸ್ ವೆಸ್ಟರ್ನ್ ಅಪ್ರಿ ವೆಸ್ಟರ್ನ್ ಆಫ್ರಿಕಾದಲ್ಲಿ ಕಂಡು ಬಂದಿತ್ತು ಸೊ ಆ ಟೈಮ್ನಲ್ಲೂ ಕೂಡ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿತ್ತು ಫೋರ್ತ್ ಟೈಮ್ ಟು ತೌಸಂಡ್ ಫಿಫ್ಟೀನ್ ಮತ್ತು ಸಿಕ್ಸ್ಟೀನಲ್ಲಿ ಜಿಕಾ ವೈರಸ್ ಅಂತ ಬಂತು ನಂತರದಲ್ಲಿ ಕಿವಾ ಎಬೋಲಾ ವೈರಸ್ ಅಂತ ಬಂತು ಸೊ ಆ ಎರಡು ವರ್ಷಗಳಲ್ಲಿಯೂ ಕೂಡ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಇದ್ದದ್ದು ಘೋಷಣೆ ಆಗಿತ್ತು ಸೊ ನಂತರದಲ್ಲಿ ಇವಾಗ ಘೋಷಣೆ ಆಗಿರೋದು ಸಿಕ್ಸ್ತ್ ಟೈಮ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನೋವೆಲ್ ಕೊರೋನಾ ವೈರಸ್ನ ಮೂಲಕವಾಗಿ ಥರ್ಟಿಯತ್ ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಬ್ಲ್ಯೂ ಎಚ್ ಒ ಇದ್ದದ್ದು ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಸ್ನೇಹಿತರೆ ಇದರಲ್ಲಿ ಫಸ್ಟ್ ಮತ್ತು ಯಾವಾಗ ಇಂಪೋಸ್ ಆಯಿತು ಆಮೇಲೆ ಲಾಸ್ಟ್ಲಿ ಇವಾಗ ಯಾವಾಗ ಇಂಪೋಸ್ ಆಯಿತು ಅನ್ನೋದು ಎಕ್ಸಾಮ್ನಲ್ಲಿ ಬರುವಂಥ ಪ್ರಶ್ನೆ ಆಗಿರುತ್ತೆ ನಂತರ ಯಾವ ದೇಶದಲ್ಲಿ ಅತಿ ಹೆಚ್ಚು ಕರೋನಾ ಕಂಡು ಬಂದಿದೆ ಅಂತ ಅಂದರೆ ಆಬ್ವಿಯಸ್ಲಿ ಇಟ್ಸ್ ಸಚ್ ಚೀನಾ ನಂತರ ಸೂಕ್ಷ್ಮ ದರ್ಶಕದಲ್ಲಿ ವೀಕ್ಷಣೆ ಮಾಡಿದಾಗ ಕರೋನಾ ರೋಗ ಅನುವಿನ ಸಂರಚನೆ ಹೇಗೆ ಕಾಣಿಸುತ್ತೆ ಅಂತ ಪ್ರಶ್ನೆ ಬರಬಹುದು ಅದು ಹೇಗೆ ಕಾಣುತ್ತೆ ಅಂತಂದರೆ ಕ್ರೌನ್ ರೀತಿಯಲ್ಲಿ ನಮಗೆ ಕಂಡು ಬರುತ್ತೆ ಅಥವಾ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ನಮಗೆ ಮುಕುಟದ ರೀತಿಯಲ್ಲಿ ಕಂಡು ಬರುತ್ತೆ ಹಾಗಾಗಿ ಕರೋನಾ ಈ ಪದದ ಅರ್ಥವೂ ಕೂಡ ಮುಕುಟ ಅಂತ ಆಗಿರುತ್ತೆ ನಂತರ ಕರೋನಾ ಯಾವ ಕರೋ ಹೂಯಿದ್ದು ಕರೋನಾಗೆ ಯಾವ ಹೆಸರನ್ನು ನೀಡಿದೆ ಅಂತ ಕೇಳೋದಾದರೆ ಆಲ್ರೆಡಿ ತಿಳಿಸಿದ ಹಾಗೆ ಕೋವಿಡ್ ನೈನ್ಟೀನ್ ಅಂತ ನೀಡಲಾಗಿದೆ ಸೊ ಯಾವಾಗ ಈ ಹೆಸರನ್ನು ನೀಡಿದ್ದು ಅಂತಂದರೆ ಸೆವೆಂತ್ ಏಪ್ರಿಲ್ ಸಾರಿ ಕೋವಿಡ್ ನೈನ್ಟೀನ್ ಅನ್ನುವಂಥ ಹೆಸರನ್ನು ನೀಡಿದೆ ಸೊ ಡಬ್ಲ್ಯೂ ಎಚ್ ಓ ಯಾವಾಗ ಪ್ರಾರಂಭ ಆಯಿತು ಅಂತ ನೋಡೋದಾದರೆ ಸೆವೆಂತ್ ಏಪ್ರಿಲ್ ನೈನ್ಟೀನ್ ಫಾರ್ಟಿ ಏಯ್ಟ್ನಲ್ಲಿ ಪ್ರಾರಂಭ ಆಗುತ್ತೆ ಸೊ ಇದರ ಹೆಡ್ ಕ್ವಾರ್ಟರ್ ಬಂದು ಜಿನೆಮಾ ಸ್ವಿಜರ್ಲ್ಯಾಂಡ್ನಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರುತ್ತೆ ಈಗಿನ ಇದರ ಮುಖ್ಯಸ್ಥರು ಟೈಡ್ರೋಸ್ ಅದಾನು ಅನ್ನುವಂಥವ್ರು ಇದರ ಮುಖ್ಯಸ್ಥರಾಗಿರ್ತಾರೆ ಇನ್ನು ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂತಂದರೆ ಇಲ್ಲಿವರೆಗೆ ಡಬ್ಲ್ಯೂ ಎಚ್ ಒ ಇದ್ದದು ಕೊರೋನಾನ ತಡೆಗಟ್ಟುವ ಸಲುವಾಗಿ ಎಷ್ಟು ಡೊನೇಷನನ್ನು ಮಾಡಿದೆ ಅನ್ನುವಂಥ ಪ್ರಶ್ನೆ ಬರ್ಬೋದು ಆರುನೂರ ಎಪ್ಪತ್ತೈದು ಮಿಲಿಯನ್ ಯು ಎಸ್ ಡಾಲರ್ನಷ್ಟು ಡೊನೇಷನನ್ನು ಡಬ್ಲ್ಯೂ ಎಚ್ ಒ ಇದ್ದು ಮಾಡಿದೆ ಅಪಾರ್ಟ್ ಫ್ರಮ್ ದಿಸ್ ಎ ಡಿ ಬಿ ಬ್ಯಾಂಕ್ ಅನ್ನುವಂಥದ್ದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎರಡು ಮಿಲಿಯನ್ ಯು ಎಸ್ ಡಾಲರ್ ಅಷ್ಟು ಫಂಡನ್ನು ಕೊರೋನಾನ ತಡೆಗಟ್ಟುವ ಸಲುವಾಗಿ ಅದು ಕೂಡ ನೀಡಿದೆ ಇದು ಈ ಎರಡು ಅಂಶಗಳನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ನಂತರ ಕರೋನಾಗೆ ತುತ್ತಾದ ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳೋದಾದರೆ ಮೂವತ್ತು ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ ಇಪ್ಪತ್ತ್ಮೂರು ಸೊ ಫಸ್ಟ್ ಸ್ಥಾನದಲ್ಲಿರೋದು ಥಾಯ್ಲ್ಯಾಂಡ್ ಆಗಿರುತ್ತೆ ನ ಕರ್ನಾಟಕದಲ್ಲಿ ಹೈಯೆಸ್ಟ್ ಸಸ್ಪೆಕ್ಟ್ ಸಿಗುವಂತಹ ರಾ ರಾಜ್ಯ ಯಾವುದು ಅಂತ ಕೇಳೋದಾದರೆ ಮಹಾರಾಷ್ಟ್ರ ಆಗಿರುತ್ತೆ ನಂತರ ಕೊರೋನಾ ವೈರಸ್ ನಾಲ್ಕು ಪ್ರಕಾರಗಳು ಯಾವುವು ಅಂತ ಕೊರೋನಾ ವೈರಸ್ನ ನಾಲ್ಕು ಪ್ರಕಾರಗಳು ಯಾವುವು ಅಂತ ಕೇಳೋದಾದರೆ ಎನ್ ಎಲ್ ನೈನ್ ಇ ಅಲ್ಫಾ ಕೊರೋನಾ ವೈರಸ್ ಡಬಲ್ ಟು ನೈನ್ ಇ ಅನ್ನುವಂಥ ಅಲ್ಫಾ ಕೊರೋನಾ ವೈರಸ್ ಒ ಸಿ ಫೋರ್ ತ್ರೀ ಬಿಟಾ ಕೊರೋನಾ ವೈರಸ್ ಎಚ್ ಕೆ ಯು ಐ ಬೀಟಾ ಕೊರೋನಾ ವೈರಸ್ ಸೊ ಟೋಟಲಿ ಕೊರೋನಾ ವೈರಸನ್ನು ಅಲ್ಫಾ ಮತ್ತು ಬಿಟಾ ಕೊರೋನಾ ವೈರಸ್ ಅಂತ ಮಾಡಿರೋದು ಸೊ ಅಲ್ಫಾದಲ್ಲಿ ಎರಡು ಟೈಪ್ಸ್ ಇದೆ ಆಮೇಲೆ ಬೀಟಾ ಕೊರೋನಾ ವೈರಸ್ನಲ್ಲಿ ಎರಡು ಟೈಪ್ ಇದೆ ನಂತರ ಈ ಒಂದು ಕೊರೋನಾ ವೈರಸ್ಸನ್ನು ಯಾವ ಟೆಸ್ಟ್ನ ಮೂಲಕ ಪತ್ತೆ ಹೈಸ್ತಾರೋ ಅಂತ ಕೇಳೋದಾದರೆ ಪಿ ಸಿ ಆರ್ ಟೆಸ್ಟ್ನ ಮೂಲಕವಾಗಿ ಇದನ್ನು ಪತ್ತೆ ಹಾಸ್ಲಾಗತ್ತೆ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ ಹೇಳ್ತೀವಿ ನಾವು ಅದರ ಮೂಲಕವಾಗಿ ಇದನ್ನು ಹಿಡಿತೀವಿ ನಂತರ ಇದು ಒಂದು ಜೆನೋಟಿಕ್ ಡಿಸೀಸ್ ಅಂತ ಹೇಳ್ತೀವಿ ಬಿಕಾಸ್ ಇದು ಎನಿಮಲ್ಗಳ ಮೂಲಕವಾಗಿ ಬರುವಂಥ ಡಿಸೀಸನ್ನು ನಾವು ಜೆನೋಟಿಕ್ ಡಿಸೀಸ್ ಅಂತ ಕರಿತೀವಿ ಆಮೇಲೆ ಫಸ್ಟ್ ಟೈಮ್ ಇನ್ ಇಂಡಿಯಾ ಕಂಡು ಬಂಡಿ ಬಂದಿರೋದು ಎಲ್ಲಿ ಅಂತ ಕೇಳೋದಾದರೆ ಕೇರಳದಲ್ಲಿ ಇದು ಕಂಡು ಬಂದಿದೆ ಅದಿಷ್ಟು ಪ್ರಶ್ನೆಗಳಾದರೆ ಲಾಸ್ಟ್ಲಿ ಜನತಾ ಕರ್ಫ್ಯೂ ಮತ್ತು ಭಾರತದ ಆರ್ಥಿಕತೆ ಲಾಸ್ಟ್ಲಿ ಜನತಾ ಕರ್ಫ್ಯೂ ಮತ್ತು ಭಾರತದ ಆರ್ಥಿಕತೆ ಸೊ ವೆರಿ ಸಿಂಪಲ್ ಆ್ಯಸ್ ಅ ಕಾಮನ್ ಮ್ಯಾನ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಆರ್ಥಿಕತೆಯನ್ನು ಚರ್ಚೆ ಮಾಡೋಣ ಭಾರತದ ಇಂತಹ ನಿರ್ಧಾರ ತೆಗೆದುಕೊಳ್ಳುವಂಥ ಅವಶ್ಯಕತೆ ಏನಿತ್ತು ಅಂತ ಜನತಾ ಕರ್ಫ್ಯೂ ಅನ್ನು ಯಾಕೆ ತೆಗೆದುಕೊಳ್ಬೇಕಿತ್ತು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗ್ಬೋದು ಐ ಥಿಂಕ್ ಎಪಿಡೆಮಿಕ್ ಡಿಸೀಸ್ ಅಂತ ಹೇಳ್ತೀವಿ ನಾವು ಇದನ್ನು ಯಾವಾಗಲೂ ಕೂಡ ಎಪಿಡೆಮಿಕ್ ಡಿಸೀಸ್ಗಳು ನಮಗೆ ನಮ್ಮ ಎಕನಾಮಿಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಹೊಂದಿರುತ್ತೆ ಸೊ ಸಾಂಕ್ರಾಮಿಕ ರೋಗಗಳು ಅಂತ ಕರಿತೀವಿ ಎಪಿಡೆಮಿಕ್ ಎನ್ನುವುದು ಗ್ರೀಕ್ ವರ್ಡ್ ಆಗಿರುತ್ತೆ ಸಾರಿ ಗ್ರೀಕ್ ವರ್ಡ್ ಆಗಿರುತ್ತೆ ಸೊ ಹಾಗಾಗಿ ಅದರ ಇಂಪ್ಯಾಕ್ಟ್ವಾಗಲೂ ಕೂಡ ನೆಗೆಟಿವ್ ಆಗಿರುತ್ತೆ ನಂತರದಲ್ಲಿ ನಮ್ಮಲ್ಲಿ ಎಷ್ಟೇ ಬಂಡವಾಳ ಇರಲಿ ಎಷ್ಟೇ ನೈಸರ್ಗಿಕ ಸಂಪನ್ಮೂಲಗಳಿರಲಿ ಅದು ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂತಂದರೆ ಒಳ್ಳೆಯ ರೀತಿಯಾದಂಥ ಹ್ಯುಮನ್ ಕ್ಯಾಪಿಟಲನ್ನು ನಾವು ಹೊಂದಿದಾಗ ಆ ಒಳ್ಳೆಯ ಹ್ಯುಮನ್ ಕ್ಯಾಪಿಟಲ್ ಯಾವುದು ಅಂತ ಕೇಳೋದಾದರೆ ಆರೋಗ್ಯವಂತ ಸುಶಿಕ್ಷಿತ ಮತ್ತು ಕೌಶಲ್ಯಭರಿತವಾದಂತಹ ಜನಸಂಖ್ಯೆಯನ್ನು ಹೊಂದಿದರೆ ಮಾತ್ರ ನಮ್ಮ ಬಂಡವಾಳ ಮತ್ತು ನೈಸರ್ಗಿಕ ಸಂಪನ್ಮೂಲ ಇದ್ದದ್ದು ನಮ್ಮ ಗ್ರೋತ್ನ ಮೇಲೆ ಅಥವಾ ನಮ್ಮ ಎಕಾನಮಿಯನ್ನು ಹೆಲ್ದಿ ಎಕಾನೊಮಿಯನ್ನಾಗಿ ಕನ್ವರ್ಟ್ ಮಾಡುತ್ತೆ ಹಾಗಾದರೆ ಹೆಲ್ದಿ ಎಕಾನಮಿ ಮತ್ತು ನಮ್ಮ ಹ್ಯುಮನ್ ಕ್ಯಾಪಿಟಲ್ ಇದ್ದದ್ದು ಯಾವಾಗಲೂ ಕೂಡ ಒಂದು ರೀತಿಯಾದಂಥ ಕೋ ರಿಲೇಷನನ್ನು ಹೊಂದಿರುತ್ತೆ ಸೊ ಆ ಪರಸ್ಪರ ಕೋ ರಿಲೇಷನನ್ನು ಇದ್ದದ್ದು ನಮ್ಮ ದೇಶದ ಜಿ ಡಿ ಪಿಯನ್ನು ನಿರ್ಧಾರ ಮಾಡುತ್ತೆ ಸೊ ಹಾಗಾದರೆ ಆ ಜಿ ಡಿ ಪಿ ಹೇಗೆ ನಿರ್ಧಾರ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಎರಡು ಅಂಶಗಳನ್ನು ಅರ್ಥ ಮಾಡ್ಕೊಳ್ಬೇಕು ಒಂದು ಕಂಜೂಮರ್ ಸ್ಪೆಂಡಿಂಗ್ ಮತ್ತು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಸೊ ಕಂಜೂಮರ್ ಸ್ಪೆಂಡಿಂಗ್ ಅಂತ ನೋಡೋದಾದರೆ ಆಲ್ರೆಡಿ ನಮ್ಮ ಮಾರುಕಟ್ಟೆ ಇದ್ದದ್ದು ಬಿದ್ದು ಹೋಗಿದೆ ಸೊ ಕಂಜೂಮರ್ ಸ್ಪೆಂಡಿಂಗ್ ಏನಿದೆ ಅಲ್ಲ ಅದು ಕಡಿಮೆ ಆಗ್ತಾ ಇದೆ ಆದರೆ ಇದು ಒಂದು ಎಪಿಡೆಮಿಕ್ ಡಿಸೀಸ್ ಆಗಿರೋದ್ರಿಂದ ನಾವು ಇನ್ನಷ್ಟು ಕಂಜೂಮರ್ ಸ್ಪೆಂಡಿಂಗನ್ನು ಕಡಿಮೆ ಮಾಡಬೇಕಾಗಿದೆ ಯಾವುದರಿಂದ ವೈರಸ್ ವೈರಾಣು ಇದ್ದದ್ದು ಹೆಚ್ಚಾಗ್ತಾ ಇದೆಯೇನೋ ಆ ಒಂದು ಕನ್ಸ್ಯೂಮರ್ ಸ್ಪೆಂಡಿಂಗನ್ನು ಕಡಿಮೆ ಮಾಡಬೇಕಾಗಿದೆ ಇನ್ನು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ನೋಡೋದಾದರೆ ಬಿಸ್ನೆಸ್ನಲ್ಲಿ ಒಂದು ನಮಗೆ ಯಾವಾಗಲೂ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ ಸೊ ಈಗ ನಮ್ಮಲ್ಲಿರುವಂತಹ ರಿಕ್ವೈರ್ಮೆಂಟ್ಸ್ಗಳು ಏನಿದೆ ಅಲ್ಲ ಸೊ ಆ ರಿಕ್ವೈರ್ಮೆಂಟ್ಸ್ಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ನಮ್ಮ ಬಿಸ್ನೆಸ್ ಕಡೆಯಿಂದ ಸಾಧ್ಯ ಆಗೋದಿಲ್ಲ ಅಥವಾ ಇನ್ವೆಸ್ಟರ್ಸ್ ಕಡೆಯಿಂದ ಸಾಧ್ಯ ಆಗೋದಿಲ್ಲ ಕಾರಣ ಏನು ಅಂತಂದರೆ ನಮಗೆ ಈ ಎಪಿಡೆಮಿಕ್ ಡಿಸೀಸ್ಗಳಿಂದಾಗಿ ಪ್ಯಾನಿಕ್ ಬೂಯಿಂಗ್ ಅನ್ನೋದು ಪ್ರಾರಂಭ ಆಗಿರುತ್ತೆ ಆಮೇಲೆ ಶಾರ್ಟೇಜ್ ಆಫ್ ಮಟೀರಿಯಲ್ಸ್ ಅಥವಾ ಕಮಾಡಿಟೀಸ್ ಇದ್ದಿದ್ದು ಶಾರ್ಟೇಜ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಸೊ ಆ ಶಾರ್ಟೇಜಿಂದಾಗಿ ನಮ್ಮ ಪ್ರೈಸ್ ಇದ್ದದ್ದು ರೈಸ್ ಆಗುತ್ತೆ ಸೊ ಈ ಒಂದು ಪ್ಯಾನಿಕ್ ಬೋಯಿಂಗನ್ನು ತಪ್ಪಸ್ಬೇಕಾಯ್ತು ಅಂತಂದರೆ ನಾವು ಮೊದಲಿಗೆ ವೈರಸನ್ನು ಕಿಲ್ ಮಾಡಬೇಕು ಅಥವಾ ಆ ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕಾಯಿತು ಅಂತಂದರೆ ಈ ರೀತಿಯಾಗಿ ನಾವು ಸೆಲ್ಫ್ ಇಂಪೋಸ್ಡ್ ಕರ್ಫ್ಯೂಗಳನ್ನು ಮಾಡೋದರಿಂದ ಒಂದು ದಿನದ ಮಟ್ಟಿಗಿನ ಕನ್ಸೂಮರ್ ಸ್ಪೆಂಡಿಂಗನ್ನು ನಾವು ಡೌನ್ ಮಾಡಬಹುದು ಇನ್ನಷ್ಟು ಡೌನ್ ಮಾಡಬಹುದು ಆಮೇಲೆ ಶಾರ್ಟೇಜ್ ಏನಿದೆಯಲ್ಲ ಅದು ಒಂದು ದಿನದ ಅಗತ್ಯತೆಗಳನ್ನು ಇಡೀ ದೇಶದಲ್ಲಿ ಕಡಿಮೆ ಮಾಡೋದರಿಂದ ಅದು ನಮಗೆ ಬಹಳಷ್ಟು ಲಾಭವನ್ನು ತಂದುಕೊಡುತ್ತೆ ಇನ್ನು ಪ್ರೈಸ್ ರೈಸ್ ಆಗುತ್ತೆ ಜೊತೆಗೆ ೂರ್ ಇಂದ ಏನು ಕ್ವಾಲಿಟಿ ಏನಿದೆ ಅದು ಇಂಪ್ಯೂರ್ ಕ್ವಾಲಿಟಿ ಇದ್ರೂ ಕೂಡ ನಾವು ಅದರ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಂಡು ಆ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಮುಂದಾಗ್ತೀವಿ ಸೊ ಅದನ್ನು ಕೂಡ ತಪ್ಪಿಸಬೇಕಾಗಿದೆ ಆಮೇಲೆ ಸ್ಪ್ರೆಡ್ ಆಫ್ ಡಿಸೀಸನ್ನು ಕಡಿಮೆ ಮಾಡಬೇಕಾಯಿತು ಅಂತಂದ್ರೆ ಆಟೋಮೆಟಿಕಲಿ ನಾವು ಈ ಜನ ಸಂದಣಿಗಳನ್ನು ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಈ ಪ್ಯಾನಿಕ್ ಬೋಯಿಂಗ್ ಸಾರಿ ಈ ಕನ್ಸ್ಯೂಮರ್ ಸ್ಪೆಂಡಿಂಗ್ ಏನಿದೆ ಅಲ್ಲ ಇದನ್ನ ಡಿಕ್ರೀಸ್ ಮಾಡಬೇಕಾಗಿದೆ ಈ ಮೂರು ವಸ್ತುಗಳು ಏನಾಗತ್ತೆ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಕಮ ಏನು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಇದ್ರ ಮಧ್ಯೆ ಏನಿದೆ ಅಲ್ಲ ಡಿಮ್ಯಾಂಡ್ ಯಾವಾಗ ನಮ್ಮದು ಇನ್ಕ್ರೀಸ್ ಆಗತ್ತಲ್ರಿ ಆವಾಗ ನಮ್ದು ಆಟೋಮೆಟಿಕಲಿ ಸಪ್ಲೈ ಇದ್ದಿದ್ದು ಕಡಿಮೆ ಇದ್ದಾಗನೇ ನಮ್ಮ ಡಿಮ್ಯಾಂಡ್ ಇದ್ದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಸಮ್ ಆ ಒಂದು ಸಪ್ಲೈ ಮತ್ತು ಡಿಮ್ಯಾಂಡ್ನ ಮಧ್ಯೆ ಒಂದು ಬ್ಯಾಲೆನ್ಸನ್ನು ತರಬೇಕಾಯ್ತು ಅಂತಂದ್ರೆ ಅಥವಾ ಆ ಡಿಮ್ಯಾಂಡ್ ಇನ್ಕ್ರೀಸ್ ಆದಾಗ ನಾವು ಪ್ರೈಸ್ ಅಪ್ ಏನಾಗಿರುತ್ತೋ ಸೊ ಅದನ್ನು ಕಂಟ್ರೋಲ್ ಮಾಡಬೇಕಾಯಿತು ಅಂತಂದರೆ ನಾವು ಆಟೋಮೆಟಿಕಲಿ ಏನು ಮಾಡಬೇಕಾಗಿದೆ ಅಂತಂದರೆ ನಮ್ಮ ರಿಕ್ವೈರ್ಮೆಂಟ್ಸ್ಗಳನ್ನು ಕಡಿಮೆ ಮಾಡಬೇಕಾಗಿದೆ ಸೊ ಆ ರಿಕ್ವೈರ್ಮೆಂಟ್ಸನ್ನು ಹೇಗೆ ಕಡಿಮೆ ಮಾಡೋದು ಅಂತಂದರೆ ದೇಶದಲ್ಲಿ ಈ ರೀತಿಯಾದಂಥ ಕಾನೂನುಗಳನ್ನು ಜಾರಿಗೆ ತರುವ ಮೂಲಕ ಮಾಡಬಹುದು ಜೊತೆಗೆ ಆಲ್ರೆಡಿ ನರೇಂದ್ರ ಮೋದಿ ಅವರು ಹೇಳಿರುವ ಹಾಗೆ ಕೋವಿಡ್ ನೈನ್ಟೀನ್ ಎಕನಾಮಿಕ್ ಟಾಸ್ಕ್ ಫೋರ್ಸ್ ಅಂತ ಒಂದು ವರ್ಡನ್ನು ಕೋಡ್ ಮಾಡಿದ್ದಾರೆ ಅವರು ಅಡ್ರೆಸ್ ಮಾಡುವಾಗ ಇದನ್ನು ನೀವು ಗಮನಿಸಬಹುದು ಸೊ ಆಲ್ರೆಡಿ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ಕೋವಿಡ್ ನೈನ್ಟೀನಿಂದಾಗಿ ಇಂದಾಗಿ ದೇಶದ ಪ ಹಣಕಾಸಿನ ಪರಿಸ್ಥಿತಿ ಇದ್ದದ್ದು ಕೆಳಗಡೆ ಹೋಗ್ತಾ ಇದೆ ಆಮೇಲೆ ನಾವೇನಂತ ಕರಿತೀವಿ ಅದನ್ನ ಪ್ಲಾನ್ ಅಪ್ಕರ್ವ್ ಅಂತ ಕರಿತೀವಿ ಸೊ ಜಿ ಡಿ ಪಿ ಗ್ರೋತ್ ಇದ್ದದ್ದು ಕಡಿಮೆ ಆಗ್ತಾ ಇದೆ ದೇಶದಲ್ಲಿ ವಹಿವಾಟುಗಳು ಹಣಕಾಸಿನ ವಹಿವಾಟು ಇದ್ದಿದ್ದು ಕಡಿಮೆ ಆಗ್ತಾ ಇದೆ ಹಾಗಾಗಿ ಇದನ್ನೆಲ್ಲವನ್ನು ಸುಧಾರಿಸುವ ಸಲುವಾಗಿ ನಾವು ಜನತಾ ಕರ್ಫ್ಯೂವನ್ನು ಪಾಲಿಸ್ತಾ ಇದ್ದೀವಿ ಸೊ ಆ ಪಾಲಿಸುವಿಕೆಗೆ ನಿಮ್ಮೆಲ್ಲರ ಸಹಕಾರ ಕೂಡ ದೇಶ ಇದ್ದಿದ್ದು ಬಯಸುತ್ತೆ ಬೀಯ್ ಅ ಸಿಟಿಜನ್ ಇದು ಒಂದು ನಮ್ಮ ಕರ್ತವ್ಯ ಅಂತ ಇದರಲ್ಲಿ ಎಲ್ಲರೂ ಕೂಡ ಭಾಗಿವಹಿಸಿ ಅಂತ ಹೇಳ್ತಾ ಈ ವಿಡಿಯೋದ ಬಗ್ಗೆ ನಿಮ್ಮ ಕಮೆಂಟ್ಗಳನ್ನು ತಿಳಿಸಿ ಈ ಒಂದು ಪ್ರಯತ್ನ ತಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್